ಪರೀಕ್ಷೆಗೆ ಆಗಮಿಸುತ್ತಿರುವಂತ ವಿದ್ಯಾರ್ಥಿಗಳಿಗೆ ಮೊದಲು ಆರೋಗ್ಯ ತಪಾಸಣೆಯನ್ನ ಮಾಡಿ ಪರೀಕ್ಷೆ ಕೊಠಡಿಗಳಿಗೆ ಕಳುಹಿಸಲಾಗುತ್ತದೆ. ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಇಂದಿನಿಂದ ಎಸ್ಎಲ್ಸಿ ಪರೀಕ್ಷೆಗಳು ಆರಂಭಗೊಳ್ಳಲಿವೆ. ಹೀಗಾಗಿ ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 84 ಕೇಂದ್ರಗಳಲ್ಲಿ ಏನೋ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಒಂದು ಪರೀಕ್ಷೆ ನಡೆಯುತ್ತಿದೆ. ಈಗ ನಾವು ಶಿವಮೊಗ್ಗದ ದುರ್ಗಿಗುಡಿ ಸರ್ಕಾರಿ ಶಾಲೆ ಏನಿದೆ ಆ ಸರ್ಕಾರಿ ಶಾಲೆಯ ಒಂದು ಪರೀಕ್ಷಾ ಕೇಂದ್ರದ ಒಂದು ಸಂಪೂರ್ಣ ವಿವರಣೆಯನ್ನು ನಿಮಗೆ ತೋರಿಸ್ತಾ ಇದೀವಿ. ಯಾವ ರೀತಿ ಒಂದು ಸಿದ್ಧತೆ ನಡೆದಿದೆ ಎಂಬುದನ್ನು ನಾವೀಗ ದುರ್ಗಿಗುಡಿ ಸರ್ಕಾರಿ ಶಾಲೆಯ ಏನು ಮುಂಭಾಗದ ಗೇಟ್ ಮುಂಭಾಗದಲ್ಲಿ ಇದ್ದೇವೆ. ನಾವು ಇಲ್ಲಿ ನೋಡಬಹುದು ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ಏನು ಶಿಕ್ಷಣ ಇಲಾಖೆ ತೆಗೆದುಕೊಂಡಿದೆ. ಈಗಾಗಲೇ ಸಿಬ್ಬಂದಿಗಳು ಪರೀಕ್ಷಾ ಸಿಬ್ಬಂದಿಗಳು ಏನಿದ್ದಾರೆ ಅವರು ಬರುವಂಥ ಪರೀಕ್ಷೆ ಬರೆಯುವಂಥ ಮಕ್ಕಳಿಗೆ ಎಲ್ಲ ರೀತಿಯ ಒಂದು ಪರೀಕ್ಷೆಗಳನ್ನು ನಡೆಸಿದ್ದಾರೆ. ಮೊದಲನೇದಾಗಿ ಅವರಿಗೆ ಸ್ಯಾನಿಟೈಸ್ ಮಾಡಲಾಗ್ತಿದೆ, ಎರಡನೇದಾಗಿ ಥರ್ಮಲ್ ಸ್ಕ್ರೀನಿಂಗ್ ಸಹ ಮಾಡಲಾಗುತ್ತಿದೆ, ಜೊತೆಗೆ ಮೂರನೇದಾಗಿ ಅವರಿಗೆ ಏನು ಮಾಸ್ಕ್ ವಿತರಣೆಯನ್ನು ಸಹ ಮಾಡಲಾಗುತ್ತಿದೆ, ಜೊತೆಗೆ ಸಾಮಾಜಿಕ ಅಂತರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಏನು ಬಾಕ್ಸ್ಗಳನ್ನು ಸಹ ಹಾಕಲಾಗಿದೆ. ಪರೀಕ್ಷಾ ಕೊಠಡಿಗೆ ಹೋಗುವವರೆಗೂ ಸಹ ವಿದ್ಯಾರ್ಥಿಗಳು ಏನು ಬಾಕ್ಸ್ನಲ್ಲೇ ನಿಂತುಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೆ. ನಾವಲ್ಲಿ ನೋಡ್ಬೋದು ಪ್ರತಿಯೊಬ್ಬ ವಿದ್ಯಾರ್ಥಿಗ ಯಾವ ರೂಮ್ಗೆ ಹೋಗಬೇಕೆಂಬ ಒಂದು ಮಾಹಿತಿಯನ್ನು ಪಡೆದು ಆ ರೂಮ್ಗೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ನಾವಿಲ್ಲಿ ನೋಡ್ಬೋದು ದೃಶ್ಯಗಳಲ್ಲಿ ಈಗಾಗಲೇ ಏನು ವಿದ್ಯಾರ್ಥಿಗಳು ಕೊಠಡಿಯೊಳಗೆ ಬಂದು ಅವರವರ ಸ್ಥಳಗಳಲ್ಲಿ ಕುಳಿತು ಒಂದು ಏನು ಕೊನೆಯ ಹಂತದ ಒಂದು ಸಿದ್ಧತೆಯನ್ನು ಮಕ್ಕಳು ಮಾಡ್ಕೊಳ್ತಾ ಇದ್ದಾರೆ. ನಾವೀಗ ಒಂದಿಬ್ಬರು ಮಕ್ಕಳನ್ನು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಸಹ ಮಾಡ್ತೀವಿ. ನಿಮ್ಮ ಹೆಸರೇನು, ಯಾವ ರೀತಿ ಒಂದು ಸಿದ್ಧತೆ ಮಾಡ್ಕೊಂಡಿದ್ದೀರಿ? ನಮ್ಮ ಹೆಸರು ಶಮಂತ್ ಅಂತ. ಶಾಲೆಗೆ ಬರಬೇಕಾದ್ರೆ ಅಪ್ಪ ಜೊತೆ ಬಂದ್ವಿ, ಎಲ್ಲ ಎಲ್ಲೋ ಯಾರ ಜೊತೆನೇ ಸೇರಿದೆ, ಮನೆಯಿಂದ ಸೀದಾ ಶಾಲೆಗೆ ಬಂದಿದ್ದೀವಿ. ಎಕ್ಸಾಮ್ ಆದಮೇಲೂ ಕೂಡ ಎಲ್ಲೂ ಹೋಗದೆ ಗುಂಪಾಗಿ ಸೇರಿದೆ, ಸೀದಾ ಮನೆಗೆ ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಳಗಡೆ ಬಂದ ಮೇಲೆ ಕೊನೆ ಹಂತದ ಸಿದ್ಧತೆ ಮಾಡ್ಕೊತಿದ್ರ ಹೆಂಗೆ ಎಕ್ಸಾಮ್ಗೆ? ಎಲ್ಲ ಸಿದ್ಧತೆ ಮಾಡ್ಕೊಂಡೇ ಬಂದಿದ್ದೀವಿ, ಇವಾಗ ಪರೀಕ್ಷೆ ಬರೆಯೋದು ಬಾಕಿ ಐತೆ ಅಷ್ಟೆ. ಇಲ್ಲಿ ವಿದ್ಯಾರ್ಥಿನಿಯರು ಸಹ ಇದ್ದಾರೆ, ಅವರೇನು ಯಾವ ರೀತಿ ಒಂದು ಸಿದ್ಧತೆ ಮಾಡ್ಕೊಂಬಂದಿದ್ರೆ ಅಂತ ಕಾರಣ ಪುಟ್ಟಿ ಯಾವ ರೀತಿ ಒಂದು ಸಿದ್ಧತೆ ಮಾಡ್ಕೊಂಬಂದಿದ್ದೀರಿ? ನಾನು ಚೆನ್ನಾಗಿ ಸಿದ್ಧತೆ ಮಾಡಿದ್ದೀನಿ. ಏನೆಲ್ಲ ಓದೋದಿಗೆಲ್ಲ ಎಲ್ಲ ಕೊನೆ ಎಲ್ಲ ಮುಗಿಸ್ಕೊಂಬಂದಿರೋ ಓದೋದು ಅಥವಾ ಇನ್ನೂ ಏನಾರ ಬಾಕಿ ಇದೆಯಾ? ಕೊನೆ ಇನ್ನೂ ಒಂದು ಅರ್ಧ ಗಂಟೆ ಒಂದು ಗಂಟೆ ನಿಮಗೆ ಟೈಮ್ ಇದೆ ಓದ್ಕೊಳೋದಕ್ಕೆ, ಬೇಕಾರೆ ರಿವಿಷನ್ ಏನಾರ ಮಾಡ್ಕೋಬೋದು ಅಂದ್ರೆ ಮುಗಿಸ್ಕೊಂಬಂದಿರ ಅಥವಾ ಇನ್ನು ಮುಗಿಸ್ಕೊಂಬಂದಿದ್ದೀನಿ? ಏನೆಲ್ಲ ಸುರಕ್ಷತೆ ಕ್ರಮಗಳನ್ನು ಕೈಗೊಂಡ್ರಿ ನೀವು ಇಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಬರೋದೊಳಗೆ? ಮನೆಯಿಂದ ಹೊರಟಾಗ ಯಾವುದೇ ಸೇರಿದೆ, ಮನೆಯಿಂದ ಹಾಗೆ ಬಂದು ಮಾಸ್ಕ್ ಎಲ್ಲ ಇಲ್ಲಿ ವಿತರಣೆ ಮಾಡಿದ್ದಾರೆ, ಸ್ಯಾನಿಟೈಸರ್ ಎಲ್ಲ ಹಚ್ಚಿದ್ದಾರೆ. ಈ ಸ್ಕೂಲಿಂದ ಸಿಸ್ಟಮ್ ನನಗೆ ಚೆನ್ನಾಗಿ ಅನ್ನಿಸ್ತು. ಒಂಥರ ಡಬ್ಬ ಡಬ್ಬ ಹಾಕಿ ಈ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರೋದು, ಸೋಷಿಯಲ್ ಎಲ್ಲ ಇದು ಮಾಡಿರೋದು ಚೆನ್ನಾಗಿ ಅನಿಸುತ್ತೆ ಸರ್. ಏನಿಲ್ಲ, ಸರ್ಕಾರಿ ಸ್ಕೂಲು ಆದರೆ ಎಲ್ಲ ರೀತಿಯ ವ್ಯವಸ್ಥೆ ಇದೆ ಅನಿಸ್ತಾ ನಿಮಗೆ? ಸರ್ಕಾರಿ ಸ್ಕೂಲಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದಾರೆ ಅಂತ ಅನಿಸ್ತಾ? ಎಸ್ ಸರ್, ಅನಿಸ್ತು. ಎಕ್ಸಾಮ್ ಚೆನ್ನಾಗಿ ಮಾಡಿ, ನಿಮಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಒಟ್ಟಾರಾಗಿ ಏನು ವಿದ್ಯಾರ್ಥಿಗಳು ಸಹ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಇನ್ನೇನು ಒಂದು 10:30 ನಂತರ ಏನು ಪರೀಕ್ಷೆ ನಡೆಯುತ್ತಿದೆ, ಅದಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ News18 ಮುಖಾಂತರ ಸಹ ಎಲ್ಲ ವಿದ್ಯಾರ್ಥಿಗಳಿಗೂ ಅವರಿಗೆ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಇದ್ದೇವೆ. ಕ್ಯಾಮರಾಮನ್ ಮಹೇಶ್ ಜೊತೆ HR ನಗರ News18 ಕನ್ನಡ ಶಿವಮೊಗ್ಗ. ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂತದ್ದು. ಎಲ್ಲ SSLC ವಿದ್ಯಾರ್ಥಿಗಳಿಗೆ News18 ಕನ್ನಡದ ವತಿಯಿಂದ ಆಲ್ ದಿ ಬೆಸ್ಟ್. ಯಾವುದೇ ಆತಂಕ ಬೇಡ, ಆರಾಮಾಗಿ ಎಕ್ಸಾಮ್ ಅನ್ನ ಬರೀರಿ. ಇವಿಷ್ಟು ಇವರಿಗಿನ ಸುದ್ದಿ. ನೋಡ್ತಾರೆ News18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮ. ಈ ವಾರ್ತೆಯ